ದೇಶದೆಲ್ಲೆಡೆ 72ನೇ ಗಣರಾಜ್ಯೋತ್ಸವವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನವದೆಹಲಿ ಸೇರಿದಂತೆ ದೇಶದ ಎಲ್ಲಾ ರಾಜ್ಯಗಳಲ್ಲಿಯೂ ಹಲವು ವಿಧಾಯಕ ಕಾರ್ಯಕ್ರಮಗಳ ಮೂಲಕ ಗಣತಂತ್ರ ದಿನವನ್ನು ಆಚರಿಸಲಾಯಿತು. ರಾಜಧಾನಿ ಮಹಾನಗರಿ ಬೆಂಗಳೂರಿನ ಜಯನಗರ ವಿಧಾನಸಭಾ ಕ್ಷೇತ್ರದ ಭೈರಸಂದ್ರ ವಾರ್ಡ್ ನಂಬರ್ 169ರಲ್ಲಿ ಪ್ರಜಾರಾಜ್ಯ ದಿನವನ್ನು ಸಾರ್ಥಕ ಕಾರ್ಯಗಳ ಮೂಲಕ ಹಮ್ಮಿಕೊಳ್ಳಲಾಯಿತು. ಭೈರಸಂದ್ರ ವಾರ್ಡ್ನ ಪಾಲಿಕೆ ಮಾಜಿ ಸದಸ್ಯ ಎನ್ ನಾಗರಾಜ್ ರಾಷ್ಟ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಬಡವರ್ಗದ ಮಕ್ಕಳಿಗೆ ಸುಮಾರು 500ಕ್ಕಿಂತ ಹೆಚ್ಚು ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು. ಸರ್ಕಾರೇತರ ಸಂಸ್ಥೆ ಎರಿಕ್ ಹ್ಯೂಮನ್ ಆರ್ಗನೈಸೇಷನ್ ಮೂಲಕ ಸಹಾಯ ಹಸ್ತ ನೀಡಲಾಯಿತು. ಸಂಜೆ ಭೈರಸಂದ್ರದಲ್ಲಿ ನೂತನವಾಗಿ ಆರಂಭಿಸಿರುವ ಎರಿಕ್ ಹ್ಯೂಮನ್ ಆರ್ಗನೈಸೇಷನ್ ಕಚೇರಿಯನ್ನು ಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕಿ ಶ್ರೀಮತಿ ಸೌಮ್ಯರೆಡ್ಡಿ ಟೇಪ್ ಕತ್ತರಿಸಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಶಾಸಕಿ ಸೌಮ್ಯರೆಡ್ಡಿ, ಬಡವರ್ಗದ ಜನರಿಗೆ ನಾನಾ ಬಗೆಯ ಅನುಕೂಲ ಕಲ್ಪಿಸುವ ಎರಿಕ್ ಹ್ಯೂಮನ್ ಆರ್ಗನೈಸೇಷನ್ ಆರಂಭ ಸಂತಸ ನೀಡಿದೆ. ಸಮರ ಸೇವಕ ಜನಾಬ್ ತಾಜ್ ಖಾನ್ ಮತ್ತವರ ತಂಡದ ಪ್ರಯತ್ನ ಶ್ಲಾಘನೀಯ ಎಂದರು. ಸಮರ ಸೇವಕ ತಾಜ್ ಖಾನ್ ಮಾತನಾಡಿ, ಗಣರಾಜ್ಯೋತ್ಸವ ದೇಶಕ್ಕೆ ಹೆಮ್ಮೆಯ ದಿನ. ವಾರ್ಣ ಮತೀಯ ಅಲ್ಪಸಂಖ್ಯಾತರು ಸೇರಿದಂತೆ ಬಡವರ್ಗದವರಿಗೆ ಎರಿಕ್ ಹ್ಯೂಮನ್ ಆರ್ಗನೈಸೇಷನ್ ವತಿಯಿಂದ ಆಧಾರ್ ಕಾರ್ಡ್, ಪಡಿತರ ಚೀಟಿ ಸೇರಿದಂತೆ ಎಲ್ಲ ಬಗೆಯ ಅನುಕೂಲಗಳನ್ನು ಸವಲತ್ತುಗಳನ್ನು ಕಲ್ಪಿಸಲಾಗುವುದು ಎಂದರು. ಕಳೆದ ವರ್ಷ ಕೋವಿಡ್-19 ಕಂಗೆಟ್ಟ ಜನತೆಗೆ ಇಂತಹ ಅನುಕೂಲ ಸಕಾಲಿಕ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಆಫೀಸ್ ಉದ್ಘಾಟನೆ ಬಂದು ಕೇಳ್ತೀವಿ. ಯಾರಲ್ಲಿ ಮೇಡಮ್ ಆಫೀಸ್ ಇತ್ತು? ಇವತ್ತಿನ ನಮ್ಮ ಬೈಸಂದ್ರ ಮೂವಳ್ಳಿ ನಮ್ಮ ಜೈಲಿನ ವಿಧಾನಸಭಾ ಕ್ಷೇತ್ರ ತಾಜ್ ಅವರು ಮತ್ತೆ ನಮ್ಮ ಜನಪ್ರಿಯ ಪಟ್ಟಪಾಲಿಕೆ ಸದಸ್ಯ ನಾಗರಾಜ್ ಅವರು ಎಲ್ಲರೂ ನಾವು ಎರಿಕ್ ಹ್ಯೂಮನ್ ಫೌಂಡೇಶನ್ ಅಂತ 2004ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಬಹಳ ಸೋಷಿಯಲ್ ವರ್ಕ್ ಎಲ್ಲ ಮಾಡ್ತಿದ್ದಾರೆ. ಇವತ್ತು ಬೆಳಿಗ್ಗೆ ಕಾರ್ಯಕ್ರಮ ಆಯಿತು, ಸರ್ಕಾರಿ ಶಾಲೆಗೆ ಇದೇ ರೀತಿ ಅನೇಕ ಸಮಾಜ ಸೇವೆ ಮಾಡ್ತಾ ಇರ್ತಾರೆ. ನೋಡಿ, ನಾವು ಪ್ರತಿಯೊಬ್ಬರೂ ಸಹ ಈ ಧೂಳಿ ಮೇಲೆ ಒಂದು 4 ದಿನ ನಾವು ಆದಷ್ಟು ಜನರಿಗೆ ನಾವು ಸೇವೆ ಮಾಡಬೇಕು. ಅದು ಈ 2020ಯಲ್ಲಂತೂ ನಿಮಗೆ ಗೊತ್ತಿದೆ, ಕೊರೋನಾ ಒಂದು ಮಹಾಮಾರಿಯಿಂದ ಜನರಿಗೆ ಬಹಳ ತೊಂದರೆ ಆಗಿದೆ. ಸೊ ಹಾಗಾಗಿ ನಾವು ಆದಷ್ಟು ನಮ್ಮ ಸುತ್ತಮುತ್ತ ಇರೋ ಜನರಿಗೆ, ಬಡವರಿಗೆ ಎಲ್ರಿಗೂ ನಾವು ಸಹಾಯ ಮಾಡುವಂಥ ನಾವು ಕಾರ್ಯಕ್ರಮಗಳನ್ನ ನಾವು ಕಲ್ಪಿಸಬೇಕು. ಆ ರೀತಿ ಇವತ್ತು ಎರಿಕ್ ಹ್ಯೂಮನ್ ಆರ್ಗನೈಸೇಷನ್ನ ರಾಜು ಮತ್ತು ಅವ್ರ ಇಡೀ ತಂಡದವರಿಗೆ ನಾನು ಮತ್ತು ಶೈನ್ ಅವರು ಎಲ್ಲರೂ ಸಹ ನಾನು ಧನ್ಯವಾದಗಳು ಮತ್ತು ನಾನು ಶುಭಾಶಯ ಹೇಳಕ್ಕೆ ನಾನು ಬಯಸ್ತೀನಿ. ನಾನು ಶಾಹಿನ್ ಪಂಚ. ಈ ಆಫೀಸ್ ಹೋಗಲಿ ಅಂದರೆ ಟ್ರಸ್ಟ್ ಹೋಗಲಿ ಎಲ್ ಜಿ ಆಫೀಸ್ಗೆ ಹಮೇ ಸಬ್ಕಿ ಸಹೂಲತ್ಗೆ ವಾಸ್ತೆ ಕೊಡಿ. ಔರ್ ಅಭಿ ಮಕ್ಸದ್ ಕ್ಯಾ ಹೇ ಆಜ್ ಆಫೀಸ್ ಓಪನ್ ಕರಿ ಇಸ್ಸೆ ಪಹಲೆ ಜೊ ತಾಜ್ ಖಾನ್ ಹಾಂ ಔರ್ ತಾಜ್ ಖಾನ್ ಕಿ ಗ್ರೂಪ್ ಹೈ ಹಮಾರಿ ಗ್ರೂಪ್ ಹೈ ಈಗಲ್ ಗ್ರೂಪ್ ಹೈ ತಾಜ್ ಖಾನ್ ಕೆ ಸಾಥ್ ಹಮೇ ಸಬ್ ಮಿಲ್ಕರ್ ಕರ್ತಿ ಔರ್ ಸಬ್ಸೆ ಪಹಲೆ ತಾಜ್ 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 ಪೂರಾ ನೇಮ್ ತಾಜ್ ಖಾನ್ ನ ಇನ್ಕೆ ಜರಿಯೆ ಸೆ ಆಫೀಸ್ ಖುಲ್ ರಹಿ ಹೈ ತೊ ಯಹಾಂ ಸೆ ಬಹುತ್ ಸಹೂಲತ್ ಹೋತಿ ಹೈ. ಇಸ್ಸೆ ಪಹಲೆ ಭಿ ಸಹೂಲತ್ ಕರೆ ಎನ್ ಆರ್ ಸಿ ಮೇ ಉಸ್ಮೇ ಸಬ್ಬಿ ಅಧ್ಯಯನ ಪರ್ ಬಹುತ್ ಹೆಲ್ಪ್ ಕರೆ ಬಹುತ್ ಹೆಲ್ಪ್ ಕರೆ ಬಹುತ್ ಸಹೂಲತ್ ಕರೆ ಔರ್ ಜಿತ್ತಾ ಹೋ ಸಕ್ತಾ ಹೈ ಉತ್ತಾ ಇನ್ಕೆ ಹಾತ್ ಸೆ ಲ್ಯಾಪ್ಟಾಪ್ ಭಿ ದೇಖೋ ಹೈ ಔರ್ ಗರೀಬ್ ಬಚ್ಚಾ ಕೋ ಭಿ ಹೆಲ್ಪ್ ಕರ್ತೋ ಹೈ. ಯೆ ಸಬ್ ಹಮೇ ಮೀಡಿಯಾ ಕೋ ಇಸ್ಸೆ ವೈಸೆ ಸಬ್ ನಹಿ ಬತಾ ಯೆ ಹಮಾರಾ ಪರ್ಸನಲ್ ಘರ್ ಕೋ ಕರ್ತೇ ಹೈ ತೊ ಜಾತೇ ಜಾತೇ ಹಮಾರೇ ಮೇ ಏಕ್ ಟ್ಯಾಲೆಂಟ್ ಹುಆ ಕಿ ಹಮೇ ಭಿ ಕುಛ್ ಕರ್ನಾ ಕುಛ್ ಯೆ ಕರ್ಕೆ ಆಗೇ ಅಗರ್ ಬಢ್ನಾ ಆಗೇ ರಹನಾ ದೇಖೆ ತೊ ಯೆ ಆಫೀಸ್ ತಾಜ್ ಖೋಲೆ ಹಮೇ ಸಬ್ ಇನ್ಕಾ ಸಾಥ್ ದೇ ಹಮೇ ನಾಗರಾಜ್ ಸರ್ ಭಿ ಆಯೇ ಥೇ ಸುಮಯ್ ರೆಡ್ಡಿ ಭಿ ಆಯೇ ಥೇ ಅಭಿ ತೊ ಉನ್ಕೆ ಯಹಾಂ ಸೆ ಭಿ ಬುಕ್ಸ್ ದಿಯೇ ಸುಬಹ ಮೇ. ಇದು 2014 ನಮ್ಮದು ಮೇನ್ ಬ್ರಾಂಚ್ ಬಂದು ಮಾಗಡಿ ರೋಡಲ್ಲಿ ಇದೆ.
ನಾವು ಇವತ್ತು ಒಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ ಇದೇನಕ್ಕೆ ಮಾಡಿದ್ದೀವಿ ಓಪನ್ ಅಂತ ನಿಮಗೆ ಪೂರ್ತಿ ಡೀಟೇಲ್ಸ್ ಆಗಿ ಹೇಳ್ತೀನಿ ನಮ್ಮ ಬೈಸಂದ್ರ ನಮ್ಮ ಜಯನಗರನಲ್ಲಿ ತುಂಬ ಅನ್ಎಜುಕೇಟೆಡ್ ಮಕ್ಕಳು ಇದ್ದಾರೆ ಅವ್ರಿಗೋಸ್ಕರ ಮೇನ್ ನಮ್ಮದು ಎನ್ ಜಿ ಒ ಎಮ್ ಬಂದು ಎಜುಕೇಷನ್ ಈಸ್ ಅವರ್ ಮೇನ್ ಎಮ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಏನಕ್ಕಂದ್ರೆ ಸುಮಾರು ಜನ ಈಗ ನೀವು ಐಡೆಂಟಿಟಿ ಕಾರ್ಡ್ ಮಾಡಕ್ಕೆ ಹೋಗಿ ಆಧಾರ್ ಕಾರ್ಡ್ ಮಾಡಕ್ಕೆ ಹೋಗಿ ಫಸ್ಟ್ ಎಲ್ಲಿ ಕಳಿಸ್ತಾರೆ ನಿಮಗೆ ಹೋಗಿ ಆನ್ಲೈನ್ ಮಾಡಿ ಅಂತಾರೆ ಓದಿರೋರು ಇರೋರು ಎಲ್ಲರೂ ಹೋಗಿ ಏನು ಮಾಡ್ತಾರೆ ಆರಾಮಾಗಿ ಆನ್ಲೈನಲ್ಲಿ ಮಾಡ್ಕೊತಾರೆ ಹೋಗಿ ಅವ್ರದ್ದು ಏನಿದೆ ಪ್ರೂಫು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೆ ಅವ್ರು ಕರೆಕ್ಷನ್ ಮಾಡ್ಕೊತಾರೆ ಈಗ ಯಾರು ಓದೋದಿಲ್ಲ ಯಾರಿಗೆ ಓದಕ್ಕೆ ಬರೋದಿಲ್ಲ ಬರೆಯಕ್ಕೆ ಬರೋದಿಲ್ಲ ಅವರೆಲ್ಲ ಏನು ಮಾಡಬೇಕು ಅವ್ರಿಗೆ ಯಾರು ಸಹಾಯ ಮಾಡಬೇಕು ಇವಾಗ ಏನೋ ರಹೀಮ್ ಅಂತ ಏನೋ ಸ್ಪೆಲ್ಲಿಂಗ್ ಇರುತ್ತೆ ಅದ್ರ ಬದಲು ರಾಮ್ ಅಂತ ಏನಾದರೂ ಒಂದು ಸ್ಪೆಲ್ಲಿಂಗ್ ಬಂದ್ಬಿಡುತ್ತೆ ಇದರಲ್ಲಿ ಏನಾಗುತ್ತೆ ಇದೇ ಇದೇ ರೀತಿಯಲ್ಲಿ ಎನ್ ಆರ್ ಸಿ ಸಿ ಎ ತುಂಬಾ ಪ್ರಾಬ್ಲಮ್ ಆಗಿದೆ ಬೇರೆ ಹೆಸರಿದೆ ತುಂಬಾ ಕಡೆ ಆಗಿದೆ ಅದಕ್ಕೆ ನಾವು ಇದು ಎನ್ ಜಿ ಒ ಅಲ್ಲಿ ಏನಂದ್ರೆ ಸುಮಾರು ಜನಕ್ಕೆ ಯಾರ್ಯಾರು ಈ ತರ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ ಅವ್ರಿಗೆ ನಾವು ಫ್ರೀಯಲ್ಲಿ ಮಾಡಕ್ಕೆ ಆಧಾರ್ ಕಾರ್ಡ್ ಇರಲಿ ಐಡೆಂಟಿ ಕಾರ್ಡ್ ಇರಲಿ ಇದೆಲ್ಲ ನಾವು ಫ್ರೀ ಕೆಲಸ ಮಾಡಿಬಿಟ್ಟು ಅವ್ರಿಗೆ ಆನ್ಲೈನ್ ಅಪ್ಲಿಕೇಶನ್ ಮಾಡಿಬಿಟ್ಟು ಹೋಗಿ ಅವ್ರು ಬರೀ ಒಂದು ಫೋಟೋ ತಗೊಂಡ್ಬೇಕು ಆ ತರ ನಾವು ಮಾಡಕ್ಕೆ ಇಲ್ಲಿ ಇದು ಮಾಡ್ತಾ ಇದ್ದೀವಿ ಏನಕ್ಕಂದ್ರೆ ಸುಮಾರು ಜನ ಇದಾರಲ್ಲ ಓದಿರೋರು ನಾವು ನಾವು ನಮ್ಮ ಮೇನ್ ಹೆಡ್ ಆಫೀಸ್ ಅಲ್ಲಿ ಒಂದ್ ಸುಮಾರು ಒಂದ್ 15 ಜನ ಇದ್ದಾರೆ ಇಲ್ಲಿ ಬೈಸಂದ್ರದಲ್ಲಿ ನಾವು ಸುಮಾರು ತುಂಬಾ ಜನ ನನ್ನ ಹೆಸರು ನಾನು ಮುಂಚೆ ಸೋಷಿಯಲ್ ವರ್ಕರ್ ಮಾಡ್ತಾ ಇದ್ದೆ ಈಗ ನಾನು ಎನ್ ಜಿ ಒ ದಲ್ಲಿ ಸೇರ್ಕೊಂಡಿದ್ದೀನಿ ಏನಕ್ಕಂದ್ರೆ ಎನ್ ಜಿ ಒ ಅಲ್ಲಿ ತುಂಬಾ ಪಾಸಿಟಿವ್ ಇದ್ದಿದೆ ಕೆಲಸ ಆಗ್ತಾ ಇದೆ ಎನ್ ಜಿ ಒ ಇಂದ ಈ ಕಡೆ ಈ ಎನ್ ಜಿ ಒ ಇಂದ ಅದಕ್ಕೆ ನಾವು ಎಲ್ಲ ನಮ್ಮ ಟೀಮ್ ಎಲ್ಲರೂ ಸೇರಿ ಏನ್ ಮಾಡಿದೀವಿ ಎನ್ ಜಿ ಒ ಗೆ ನಾವು ಸೇರಲ್ಲ ಸೇರ್ಬಿಟ್ಟು ಈ ತರ ಒಳ್ಳೆ ನಾವು ಕೆಲಸ ಮಾಡೋಣ ಜನಕ್ಕೋಸ್ಕರ ಒಂದು ಒಳ್ಳೆ ಅಭಿವೃದ್ಧಿಗೋಸ್ಕರ ನಾವು ಮಾಡೋಣ ಅದ್ ನಾವು ಹೆಂಗ್ ಮಾಡ್ತೀವಿ ಅಂದ್ರೆ ನಮ್ಮ ಲೋಕಲ್ ಕಾರ್ಪೊರೇಟರ್ ಲೋಕಲ್ ಎಂ ಎಲ್ ಎ ಮುಖಾಂತರ ಹೆಂಗಂದ್ರೆ ಈಗ ಮೈನಾರಿಟೀಸ್ ಲೋನ್ ಇರುತ್ತೆ ಸ್ಕೀಮ್ಸ್ ಇರುತ್ತೆ ಸ್ಕಾಲರ್ಶಿಪ್ ಇರುತ್ತೆ ಹೋಗಿ ಯಾರು ಡೈರೆಕ್ಟ್ ಹೋಗಿ ಪಡೆಯಕ್ಕಂತೂ ಆಗೋದಿಲ್ಲ ಈಗ ಎನ್ ಜಿ ಒಸ್ ಗೆ ಎಲ್ಲಾರು ಗೊತ್ತಿರತ್ತೆ ಅವ್ರು ಬಂದು ಎಲ್ಲ ತಗೊಂಡು ಹೋಗ್ತಾರೆ ಎನ್ ಜಿ ಒಸ್ ಕಡೆಯಿಂದ ನಮ್ಗೆ ಡೀಟೇಲ್ಸ್ ಇರುತ್ತೆ ನಾವು ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ತಗೊಂಡು ಬಂದು ಯಾರ್ಯಾರಿಗೆ ಸ್ಕಾಲರ್ಶಿಪ್ ಬೇಕು ಯಾರ್ಯಾರು ನಾವು ಎನ್ ಜಿ ಒ ಮುಖಾಂತರ ನಾವು ಇದು ಮಾಡ್ತೀವಿ ಕಾನ್ಸ್ಟಿಟ್ಯೂಷನ್ ಡೇ ನಮ್ಗೆ ಹೆಂಗ್ ಅನ್ಸ್ತಾ ಇದೆ ಅಂದ್ರೆ ಒಂದು ಹಬ್ಬ ತರ ಅನ್ಸ್ತಾ ಇದೆ ಇವತ್ತು ದಿವಸ ನಮ್ಗೆ ಇದೆಲ್ಲ ಯಾಕಂದ್ರೆ ನಾವು ಇಲ್ಲಿ ಒಂದು ಎರಿಕ್ ಹ್ಯೂಮನ್ ಆರ್ಗನೈಸೇಷನ್ ಅಂತ ನಾವು ಒಂದು ಬ್ರಾಂಚ್ ಓಪನ್ ಮಾಡಿದ್ದೀವಿ ಬ್ರಾಂಚ್ ಏನಕ್ಕೆ ಓಪನ್ ಮಾಡಿದ್ದೀವಿ ಯಾವುದಕ್ಕೋಸ್ಕರ ಅಂತ ನಿಮ್ಗೆ ಎಲ್ಲರಿಗೂ ನಮ್ಮ ಎಲ್ಲ ಜನರಿಗೆ ಒಂದು ಡೀಟೇಲ್ಸ್ ಆಗಿ ಹೇಳ್ತೀನಿ ಈಗ ನೀವು ಆಧಾರ್ ಕಾರ್ಡ್ ಮಾಡಬೇಕು ಐಡೆಂಟಿಟಿ ಕಾರ್ಡ್ ಮಾಡಬೇಕು ಏನೇನೋ ಸರ್ವಿಸ್ ಇರುತ್ತೆ ಅಂದರೆ ನಿಮಗೆ ಗೌರ್ಮೆಂಟ್ ಏನೇನು ಐ ಡಿಸ್ ಇದೆ ಎಲ್ಲ ಏನು ಮಾಡಬೇಕಂದ್ರೆ ಆನ್ಲೈನ್ ಮಾಡಬೇಕು ಎಲ್ಲ ಓದಿರೋರು ಇದ್ದಾರೆ ಅನ್ಎಜುಕೇಟೆಡ್ ಇರ್ತಾರೆ ಅವ್ರಿಗೋಸ್ಕರ ನಾವು ಇದು ಎನ್ ಜಿ ಒ ಓಪನ್ ಮಾಡಿರೋದು ಎನ್ ಜಿ ಒಯಿಂದ ತುಂಬ ಸೌಲಭ್ಯ ಎಲ್ಲರಿಗೆ ತುಂಬ ಬಡವರು ಇರ್ತಾರೆ ಅವ್ರಿಗೆ ಸ್ಕಾಲರ್ಶಿಪ್ಪು ಮತ್ತು ಲೋನ್ ನಾವು ಮೈನಾರಿಟೀಸ್ ತುಂಬ ಬೇಕಾದ ಜನ ಇದ್ದಾರೆ ಅವ್ರಿಗೆ ಮೈನಾರಿಟಿ ಸ್ಕೀಮ್ಸ್ ಏನೇನಿದೆ ಅದೆಲ್ಲ ತೊಗೊಂಡು ಬಂದು ನಾವು ನಮ್ಮ ಎನ್ ಜಿ ಒ ಮುಖಾಂತರ ಎಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ನನ್ನ ಹೆಸರು ತಾಜ್ ಖಾನ್ ಸೋಷಲ್ ವರ್ಕ್ ಓಕೆ ಥ್ಯಾಂಕ್ ಯು ಸರ್